हरि ओम् संस्कृत संस्कृतछात्राणां स्वागतं पठामि संस्कृतं नित्यं वदामि संस्कृतं सदा ध्यायामि संस्कृतं सम्यक् वन्दे संस्कृतमातरं विद्यागमयोजनायाः संवेदमालिकायां प्रथमभाषा संस्कृतस्य कक्षायाः कृते ಸರ್ವಂ ಛಾತ್ರ ಹಾರ್ದಂ ಸ್ವಾಗತಂ ಆತ್ಮೀಯ ಎಂಟನೇ ತರಗತಿಯ ಸಂಸ್ಕೃತ ವಿದ್ಯಾರ್ಥಿಗಳೇ ನೀವೆಲ್ಲ ಏಳನೇ ತರಗತಿಯನ್ನು ಮುಗಿಸಿ ಈಗ ತಾನೇ ಎಂಟನೇ ತರಗತಿಗೆ ಪ್ರವೇಶ ಪಡೆದಿದ್ದೀರಾ ಎಲ್ಲರೂ ಪ್ರಥಮ ಭಾಷೆ ಸಂಸ್ಕೃತವನ್ನು ಪ್ರೀತಿಯಿಂದ ಓದಬೇಕು ಅಂತ ಆಗಮಿಸಿದೀರಾ ನಿಮಗೆ ಶುಭವಾಗಲಿ ಈ ಸಂಸ್ಕೃತ ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆ ಕಾವ್ಯಪುರಾಣ ಇತಿಹಾಸ ರಾಮಾಯಣ ಮಹಾಭಾರತಾದಿ ಶ್ರೇಷ್ಠಗ್ರಂಥಗಳಲ್ಲಿ ಇದರಲ್ಲಿದ್ದಾವೆ ನಾವು ಅಧ್ಯಯನ ಮಾಡೋಣ ಪಶ್ಯಂತು ಪ್ರಿಯ ಛಾತ್ರ ಮೇಘಾ ತತ್ರ ವಿದ್ಯಮತ್ರ ಆಗುತ್ತಂತ ಪಶ್ಯಂತು ಮೇಘಾಂ ಮೇಲನ ಚದುರಿದ ಮೋಡಗಳು ಒಂದೇ ಕಡೆ ಬಂದು ಸೇರ್ಕೊಳ್ಳೆ ಕಂ ವಹ ವಯಂ ಪಶ್ಯದು ಅನ್ಯತ್ ಉದಾಹರಣತಿ ಮಾನವಸರೋತಿ ಕರತಾಡನ ಕರೋತಿ ಕಂ ವಾದಮ ಸಂಸ್ಕೃತ ಕರತಾಡನ ಚಪ್ಪಾಳೆ ಹಾಕಿ ಅಭಿನಂದನೆಯನ್ನು ಹೇಳ್ತೀವಿ ಒಳ್ಳೆಯ ಅಂಕ ಬಂದಿದೆ ನನಗೆ ನಿನ್ನ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತೀವಿ ಅಲ್ವಾ ವಯೋ संयोगः इति ಇವ ಎರಡು ಹಸ್ತಗಳ ಮಧ್ಯೆ संयोग ಆಗಿದೆ ಅಗ್ರೆ ಪಶ್ಯಾ ನಮಸ್ತೆ ಗುರುಜಿ ಇವ ನಮಸ್ತೆ ಆಚಾರ್ಯ ವದ ತೀವ್ರ ಪಶ್ಯದು ಶಿಶು ಅಸ್ತಿ ಬಾಲಕ ಸಹ ಮೃದಂಗವಾ ಕೋತಿ ಆರಂಭೆ ನಮಸ್ತೆ ಗುರುಜಿ ಇವತ್ತ ನಮಸ್ತೆ ಆಚಾರ್ಯ ಅಂದರೆ ಗುರುಗಳನ್ನು ನಮಿಸಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ನಮ್ಮ ಪ್ರಾಚೀನ ಪರಂಪರೆ

ಸಂಯ ಇತಿ ಉದ್ದ ಶೀಕೃತ ಪಶ್ಯ ಅ ಆ ಅಸ್ತಿ ಆ ದೀರ್ಘ ಆಗುತ್ತ ಪಶ್ಯ ಅನ್ಯತ್ ಉದಾಹರಣ್ಸ್ ಅಸ್ತಿ ಅಭವತ್ ಕಂ ಇಕಾರ ಆಕಾರೋ ಮಧ್ಯೆ ಯಕಾರ ಸಂಯೋ ಜಾ

సదిభేదా స్వరసంధయ త్రపున సవర్ణదీర్ఘసంధి ఉదాహరణ గుణసంధి ఉదాహరణ వృద్ధిసంధి ఉదాహరణాని ఏతే అంశా అద పాఠ్యే జ్ఞానం వ్యయం ప్రాప్ ప్రయత్నం కియ ఛాత్ర నోట్బుక్ పెన్ ఇట్టుకొండీరా ఎల్ నీట్గా బి ಒಂದು ಬಾರಿ ಬರೆಯೋದು ಹತ್ತು ಬಾರಿ ಓದೋದು ಸಮ ಅಂತ ಹೇಳ್ತಾರೆ ಹಿರಿಯರು ಹಾಗಾಗಿ ಎಲ್ಲರೂ ಒಂದನ್ನು ಬಿಡದನೆ ನಿಧಾನವಾಗಿ ಬರ್ಕೊಳ್ತಾ ಹೋಗಬೇಕು ಯಾವತ್ ಶಕ್ಯ ಸಾವಧಾನಿನ ಕರೋಮಿ ಶೀಘ್ರಂ ಶೀಘ್ರಂ ಲಿಖಂತು ಪಶ್ಯತು ಸವರ್ಣದೀರ್ಘಸಂಧಿ ಗುಣಸಂಧಿ ಸಂಧಿ ಪ್ರಿಯ ಛಾತ್ರ ವರ್ಣಾಂ ಅತ್ಯಂತ ಸಾಮೀಪ್ಯ ಸಂಹಿತ ಸಂಹಿತ ವರ್ಣವ್ಯತ್ಯಯ ಬಹತಿ ಅಯಮೇವ इति ಕಥ್ಯತೆ पश्यन्तु ಛಾತ್ರ ವರ್ಣಯೋ ಸಾಮೀಪ್ಯಂ ಎರಡು ಅಕ್ಷರಗಳ ಮಧ್ಯೆ ಏನು ಸಾಮೀಪ್ಯ ಉಂಟಾಗತ್ತೆ ಅದನ್ನು ಸಂಹಿತ ಅಂತ ಕರಿತೀವಿ ಸಂಧಿ ಸರಳವಾಗಿ ಹೇಳಬೇಕು ಅಂತಂದರೆ ವರ್ಣವಿಕಾರ ಸಥ್ಯತೆ ಸಂಧಿ ಪುಲ್ಲಿಂಗ ಅತ ಅಯಂ ಸೇ ವವ್ಯ ಇದನ್ನು ನಾವು ಏನಂತ ಕರಿತೀವಿ ಸಂಧಿ ಅಂತ ಕರಿತೀವಿ ಪಶ್ಯಂತು ಅಯಮೇವ ಸಧಿ ಇದಾನಿ ಅಗ್ರೆ ಗಾ ಉರಾರ್ಥ ಗಣೇಶ ಪದ ಸ್ವೀಕ್ರಿಯೆ ಪಶ್ಯಂತು ಗಣೇಶ ಪದ ಸ್ವೀಕೃತ ಪ್ರಿಯ ಛಾತ್ರ ಸಂಧಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವು ಮೂಲಭೂತ ವಿಚಾರಗಳನ್ನು ತಿಳ್ಕೊಳ್ಬೇಕು ಯಾವುದಾ ಮೂಲಭೂತ ವಿಚಾರಗಳು ನೋಡ್ತಾ ಹೋಗೋಣ ಪಶ್ಯಂತು ಪೂರ್ವಪದಂ ಉತ್ತರ ಪದಂ ಸಂಧಿ ಅಂತ ಹೇಳಿದ ತತ್ಕ್ಷಣವೇ ಪೂರ್ವ ಪದ ಉತ್ತರ ಪದ ಇದನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು ಪೂರ್ವ ಪದದ ಅಂತಿಮ ಉತ್ತರ ಪದದ ಆದಿ ಪೂರ್ವ ಪದದ ಕೊನೆ ಉತ್ತರ ಪದದ ಆದಿ ಅಂತ ಹೇಳ್ತಾ ಹೋಗ್ತೀನಿ ಮುಂದೆ ಪಾಠವನ್ನು ವಿವರಿಸುವಾಗ ಆಗ ಇದನ್ನು ನೀವು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಳಿ ಪೂರ್ವ ಪದಸ ಅಂತೆ വിദ്യമാനിയ ഉത്തരപദ്യ ആദോ വിദ്യമാന വർണിയ സംയോ സശ്യ പൂവം ഗണ പ്ലസ് ഈശ് ഇസീത് ഗണ പൂർവദം ഈശ ഉത്തരപം തധി യാ കിട്ടി ജാതം അത്ര പൂർവദം കം ഗണത്തി പൂർവദം ഈശ് ഇത് ഉത്തരപദം ಯಾ ಸ್ರಿಯತೆ ಗಣೇಶ ಸಿದ್ಧ ಪಶ್ಯನ್ ಪೂರ್ವಪದಂತೆ ಅಕಾರ ಉತ್ತರಪದ್ಯದ ಏಕಾರ ಅಸ್ತಿ ಅನೋ ಸ್ಥನೆ ಎಕಾರುಣಸಂಧಿ ಅಗ್ರೆ ಅದು ವಿವರಣ ದೀಯತೆ ಮುಂದುವಡ ಗುಣಸಂಧಿಯನ್ನ ವಿವೃಷ್ಟ ಪಶ್ಯನ್ ಪ್ರಿಯಾತ್ರ ಇನ್ ಒಂದು ವಿಚಾರ ಸಂದಿಯನ್ನ ಅರ್ಥೈಸ್ಕೊಳ್ಬೇಕಾದ್ರೆ ಅವಶ್ಯವಾಗಿ ತಿಳ್ಕೊಳ್ಬೇಕು ಇದರ ಅರಿವು ಇರಬೇಕು ನಮಗೆ ಸ್ಥಾನಿ ನಿಮಿತ್ತಂ ಆದೇಶ ಸ್ಥಾನಿ ನಿಮಿತ್ತಂ ಆದೇಶ ಏನು ಸ್ಥಾನಿ ಅಂದರೆ ನೋಡಿ ಯಾವುದಕ್ಕೆ ಸಂಧಿ ಆಗತ್ತೆ ಅಂತ ಹೇಳ್ತೀವಿ ಅದನ್ನು ಸ್ಥಾನಿ ಅಂತ ಕರಿತೀವಿ ಸ್ಥಾನಂ ಸ್ಥಾನಿ ಯಾವುದಿದ್ರೆ ಈ ಸಂಧಿ ಆಗತ್ತೆ ಅಂತ ನಾವು ನಿಯಮವನ್ನು ಹೇಳ್ತೀವಿ ಯಾವುದಿದ್ರೆ ಅಂತ ಹೇಳ್ತೀವಲ್ಲ ಅದು ನಿಮಿತ್ತ ಆಗತ್ತೆ ಯಾವುದು ಆದೇಶವಾಗಿ ಬರುತ್ತೆ ಅಂತ ಹೇಳ್ತೀವಲ್ಲ ಒಂದು ಹೊಸ ಅಕ್ಷರ ಬರುತ್ತಲ್ವ ಆ ಅಕ್ಷರಕ್ಕೆ ನಾವು ಆದೇಶ ಅಂತ ಕರಿತೀವಿ ಪುನಃ ವದಾಮಿ ಸ್ಥಾನಿ ನಿಮಿತ್ತ ಆದೇಶ ಏವ್ ಅಂಶತ್ರಯ ಮನಸಿ ಸರ್ವದಾ ಸ್ಥಾಪನೀಯಂ ಸಂಧಿ ಪಾಠನ ಸಂದರ್ಭೆ ತದ ಸುಲಭಂ ಬವತ್ತಿ ಸ್ಥಾನಿ ನಿಮಿತ್ತ ಆದೇಶ ಅನ್ನೋದು ಇನ್ನೊಂದು ವಿಚಾರ ಮುಂದೆ ಎಲ್ಲ ಸಂಧಿಗಳನ್ನು ನಾವು ಪರಿಚಯ ಮಾಡಿಕೊಳ್ಬೇಕಾದ್ರೆ ಈ ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ

ಸತ್ಯಂ ಪಶ್ಯಾಮ ಸತ್ಯ ಅತ್ರ ತ್ರಯ ಭೇದ ಸಂತ ಯಥಿ ಹಲ್ಸಂದಿ ವಿಸರ್ಗಸಂಧಿ ಇದಕ್ಕೆ ಇನ್ನೊಂದು ರೀತಿಯಿಂದ ಕರಿತೀವಿ ಸ್ವರಸಂಧಿ ವ್ಯಂಜನಸಂಧಿ ವಿಸರ್ಗಸಂಧಿ ಏನು ಸಂಧಿಷು ಭೇದತ್ರಯ ಅಸ್ತಿ ಸ್ವರ ಅಂದ್ರೇನು ಗೊತ್ತಿದೆ ನಿಮಗೆ ವರ್ಣಮಾಲೆಯ ಪಾಠವನ್ನು ಈಗಾಗಲೇ ಸಂಸ್ಕೃತ ಗುರುಗಳು ಇದೇ ಎಂಟನೇ ತರಗತಿಯಲ್ಲಿ ಮಾಡಿದ್ದಾರೆ ವಿದ್ಯಾಗಮಯೋಜನೆಯಲ್ಲಿ ಬೇಜಿ ಅತ ಔಪರ್ ಸ್ವರ ತ್ರಯದಶಸ್ವರ ಸಂತ ಸ್ವರ್ರಿತ್ಯ ಸಾವತಿ ಸ್ವರಸಿ ವ್ಯಂಜನಮ್ರಿತ್ಯನಸಿ ವಿಸರ್ಗಮ್ರಿತ್ಯ ಸರ್ತಿ ವಿಸರ್ಗಸಿ ಪಶ್ಯ ಸತಿ ಪ್ರಕಾರ ಸಂತ ಸಕಾರಾ ಸು ಪ್ರಿಯಾತ್ರ ಎಂ ಕ್ರಮಶಃ ಸ್ವರಸಂಧಿ ವ್ಯಂಜನಸಂಧಿ ವಿಸರ್ಗಸಿ ಸ್ವರವನ್ನು ಇಟ್ಕೊಂಡು ಸಂಧಿಯನ್ನು ಮಾಡಿದ್ರೆ ಅದನ್ನು ಸ್ವರಸಂಧಿ ಅಂತ ಕರಿತೀವಿ ವ್ಯಂಜನವನ್ನು ಆಧರಿಸಿ ಸಂಧಿಯನ್ನು ಮಾಡಿದರೆ ವ್ಯಂಜನಸಂಧಿ ವಿಸರ್ಗವನ್ನು ಆಶ್ರಯಿಸಿ ಸಂಧಿಯನ್ನು ಮಾಡಿದರೆ ವಿಸರ್ಗಸಸಂಧಿ ಅಂತ ಕಲಿತೀವಿ ಪ್ರಿಯ ಛಾತ್ರ ಅಸ್ಮಿನ್ ವರ್ಷೇ ಅಷ್ಟಮ ಕಕ್ಷಾ ಸ್ವರಸೇ ಪರಿಚಯ कारितः नवमी कक्षायां क्रमशः व्यंजन सन्देह परिचय कारितः एवं दशमी कक्षायां विसर्ग सन्देह परिचय कार्यते अतः अस्मिन् वर्षे स्वर सन्देह परिचय भवेत् समीचीनम् अग्रे गच्छामः पश्यन्तु प्रिय छात्राः आरंभे एवमस्ति स्वरसन्धिः अस्य नियमः कः पश्यन्तु ಯತ್ ಭವತಿ ತತ್ರ ಸಂಹಿತಿ इति ಕಥ್ಯತೆ ಎರಡು ಸ್ವರಗಳ ಮಧ್ಯೆ ಸಂಧಿ ಏರ್ಪಟ್ಟಾಗ ಅದನ್ನು ಸ್ವರಸಿ ಅಂತ ಕರಿತೀವಿ ಪಶ್ಯಾ ಸ್ವರಸಿ ಭೇದ ಸಂತವ ಸತ್ಯಂ ಪುನಃ ಸ್ವರಸಿ ಎತ್ತ ಷ್ ಭೇದ ದೃಶ್ಯತೆ ಸವರ್ಣದೀರ್ಘಸಿ ವೃದ್ಧಿಧಿ ಎಣ್ಸಿ గుణసి పూర్వసీ యాంతవాంసి బర్కొత్తాయి అల్వా ఇన్నొమ్మే హతీన నోడి సవర్ణదీర్ఘసంధి వృద్ధిసంది ఎంధి గుణసంధి పూర్వసాంతవాదేశి ఏం స్వరసంధిషు భేదా సంతి జ్ఞాతం అర్థ అభవత్ కిం మహోదయ ಎಕ ಸ್ಯೂತ ದೃಶ್ಯತೆ ಒಂದು ಬ್ಯಾಗ್ ಇದ್ದಕ್ಕಿದ್ದಂತೆ ಬಂತಲ್ಲ ಅಂಥೇಳಿ ನಿಮಗೆ ಆಶ್ಚರ್ಯ ಆದಿತ್ತಲ್ವಾ ಸ್ಯೂತ ಇಥ್ಯತೆ ಪುಲ್ಲಿಂಗಶ ಸ್ಯೂತ ಸ್ಯೂತೆ ಫಲಾನ ಸಂತ ಆ್ಯಪಲನ್ನು ಇಟ್ಕೊಂಡಿದ್ದಾರೆ ಯಾವ ಬಣ್ಣದ ಆ್ಯಪಲ್ ಇದೆ ನೋಡೋಣ ಅಂತೆ ಫಲಾನ ಸಂತ ಇದಿ ಪಶ್ಯಂತು ಸ್ವರಸಿ ನಾ ಅೂತ ನಾ ಸ್ವರಸಿ ಪಶ್ಯಾ ಕಂ ಫಲ ಕೀದೃಶ್ ಫಲಂ సవర్ణ ఏకం ఫలం ప్రాప్తం వంద హన్ను ప్రాప్ సవర్ణ గుణ్ ద్వితీయం ఫలం కిం గుణ ఎరడనే హణు ఇన్నొందు హు ఇదియా నోడో అవశ్యం వృద్ధి పశ్యంతు వృద్ధి ఏం త్రీణి ఫలాన్ని సవర్ణ సవర్ణదీర్ఘ గుణ వృద్ధి ఏకస్ స్యూతే ಎೇ ಸಂತಕೈಕ ಪಶ್ಯಾ प्रथमः ಪ್ರಥಮ ಭಾಗ दिने ಪ್ರಥಮ ಭಾಗ पाठ्यते ಎರಡು ಯೂನಿಟಲ್ಲಿ ಮೊದಲನೇ ಯೂನಿಟನ್ನು ಇವತ್ತು ಪಾಠ ಮಾಡೋಣ ಇನ್ನೊಂದು ತರಗತಿಯಲ್ಲಿ ಎರಡನೇ ಭಾಗವನ್ನು ಸಂಧಿಯ ಮುಂದುವರೆದ ಭಾಗವನ್ನು ನಿಮಗೆ ಬೋಧಿಸ್ತೀವಿ ಪ್ರಿಯ ಛಾತ್ರ ಪಶ್ಯು ಸವರ್ಣದೀರ್ಘಸಂಧಿ ನಿಯಮ ಕ ಇ ಉ ಋ ಎಷ್ಟು ಸವರ್ಣೆ ಪರೆ ದ್ವಯೋ ವರ್ಣಯೋ ಸ್ಥಾನ ತಯ ದೀರ್ಘ ಆದೇಶ ಅ ಇ ಉ ಋ ಎಂಬ ವರ್ಣಗಳಿಗೆ ಸಜಾತೀಯ ಸ್ವರವು ಪರವಾದಾಗ ಅದಕ್ಕೆ ಸಂಬಂಧಿಸಿದ ದೀರ್ಘವು ಆದೇಶವಾಗಿ ಬರುತ್ತೆ ಇದನ್ನು ಸವರ್ಣ ದೀರ್ಘಸಂಧಿ ಅಂತ ಕರಿತೀವಿ ಬರ್ಕೊಳ್ತಾ ಇದ್ದೀರಿ ಅಲ್ವಾ ಸಜಾತೀಯ ಸ್ವರ ವಿಜಾತೀಯ ಸ್ವರ ಇದು ನಿಮಗೆ ಗೊತ್ತಿದೆ ಹ್ರಸ್ವಸ್ವರ ದೀರ್ಘಸ್ವರ ಪ್ಲುತಸ್ವರ ಎತ್ತಷ್ ಪಾಠ ಅಭವತ್ ಪಶ್ಯಂತು ಅದೇ ಎಕಂ ವಾಕ್ಯ ಅಸ್ತಿ ಅಕಸ್ಸವರ್ಣೆ ದೀರ್ಘ ಕಂ ಮಹೋದಯ ಅಕಸ್ಸವರ್ಣೆ ದೀರ್ಘ ಎ ಪಾಣನೀಯ ಸೂತ್ರ ಸಂಕ್ಷಿಪ್ತವಾಗಿ ಪಾಸು ಅಂತ ಬರೆದಿದೆ ಪಾಳನೀಯಸೂತ್ರಂ ನಮಃ ಪಾಣಿನಯ ಅಂತ ನೋಟ್ ಮಾಡ್ಕೊಳ್ಳಿ ಪಾಣಿನಿ ಮಹರ್ಷಿ ಸಂಸ್ಕೃತ ವ್ಯಾಕರಣವನ್ನು ಬರೆದ ಮಹಾಪುರುಷರು ಪ್ರಾತಸ್ಮರಣೀಯರು ನಾಲ್ಕು ಸಾವಿರ ಸೂತ್ರಗಳ ಬೃಹತ್ತಾದ ವಿಷಯವನ್ನು ನಮಗೆ

ಇ ಅಥವಾ ಈ ಬವತ್ತಿ ತದಾ ತತ್ಸಂಬ್ಧ ದೀರ್ಘಸ್ಯಕಾರಿಯ ಆದೇಶ ಅವಗತಂ ಖಲು ಅರ್ಥ ಅಭವತ್ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ನೋಡಿ ಪೂರ್ವ ಪದದ ಕೊನೆಯಲ್ಲಿ ಊ ಇರ್ಬೋದು ಇಲ್ಲ ದೀರ್ಘವಾದ ಊನೂ ಇರ್ಬೋದು ಉತ್ತರ ಪದದ ಆದಿಯಲ್ಲಿ ಊ ಅಥವಾ ಊ ಇದ್ದಾಗ ದೀರ್ಘವಾದ ಊ ಎಂಬ ವರ್ಣದ ಋ ಋ ವರ್ಣಯೋ रृ वर्णनाम यदा तत्र उपस्थिति भवति तदा ऋ इत्यस्य आदेशः भवति समिचिनं एवं ज्ञातव्यं स्पष्टं भवति आकारः ईकारः ऊकारः ऋकारः एतेषां आदेशा यदि भवति अस्य स्वरन दीर्घ संधि इति कथ्यते पश्यन्तु उदाहरणं पश्यन्तु प्रिय छात्राः देवालयः गिरीशः वधूत्साहः पितृणम् ఉదాహరణ దర్శితాన్ని దేవ్లస్ ఆలయ ఇది అది పూర్వమే మేము ఉం పూర్వపదం ఉత్తరపదం పూర్వపదస్ అంతే కణ అస్ ಇತಿ ಇದು ಪೃಚ್ಛಾ ವಕಾರ ಅಸ್ತಿ ನ ವಕ್ತವ್ಯ ಮ್ಯಾಥ್ಸ್ ಇದ್ದಾಗೆ ಗಣಿತ ಇದ್ದಾಗೆ ವ್ಯಾಕರಣ ಅಂದರೆ ದೇವ ಎಂಬಲ್ಲಿ ಕೊನೆಯ ಅಕ್ಷರ ಏನು ಅಂತ ಕೇಳಿದ್ರೆ ಅಕಾರ ಅಂತ ಹೇಳಬೇಕು ಪೂರ್ವಪದ ಅಂತೆ ಅಕಾರ ಅಸ್ತಿ ಉತ್ತರ ಪದಸ ಆಕಾರ ಅಸ್ತಿ ದ್ವಯೋ ಸ್ಥಾನ ಆ ಇತಿ ಇರ್ಘಸ ಆದೇಶ ಅಲ್ಲಿ ಪಕ್ಕದಲ್ಲೇ ತೋರಿಸಿದೆ ನೋಡಿ ಮತ್ತೊಮ್ಮೆ ಗಮನಿಸಿ ಮಕ್ಕಳೇ ಅ ಮುಂದೆ ಆ ಬಂದಾಗ ದೀರ್ಘವಾದ ಆಕಾರದ ಆದೇಶ ಆಗಿದೆ ಅದಕ್ಕೋಸ್ಕರ ದೇವಾಲಯ ಎಂಬ ಸಂಧಿ ರೂಪವನ್ನು ನಾವು ಕಾಣ್ತಾ ಇದ್ದೀವಿ ಗಿರೀಶ ಗಿರಿ ಪ್ಲಸ್ ಈಶಃ ಗಿರೀಶ ಈಕಾರಯೋ ಮಧ್ಯೆ ದೀರ್ಘಸ್ಯ ಈಕಾರಿಯ ಆದೇಶ ಗಿರೀಶ ರೂಪಂ ಜ್ಞಾತ ಖಲು ಏವ ವಧೂತ್ಸಾಹ ವಧೂ ಅಂದರೆ ಕನ್ಯ ವಧೂವರ ಗೃಹ ಪ್ರವೇಶಂತ ಎಲ್ಲರು ಎಲ್ಲ ಕಡೆ ಕೇಳ್ತಿರ ವಧೂ ಉತ್ಸಾಹ ಅತ್ರೀರ್ಘಕಾರ ಆದೇಶ ಜಾತ ವಧೂತ್ಸಹ ಇಂಥ ಪಿತೃಣಂ ಜ್ಞಾತ ಖಲು ಅಗ್ರೆ ಅತ್ರ ಗುಣಸನ್ಧಿ ಅಯಮ ಎರ್ತದೆ ಪೂರ್ವಪದ ಅಂತೆ ಅಕಾರ ಅಥವಾ ಆಕಾರ ಉತ್ತರಪದ ಇ ಅಥವಾ ಇಕಾರ ಅಥವಾ ಋಕಾರಾಂ ತತ್ರ ಉಪಸ್ಥಿತಿ ಬದ ಕ್ರಮಶಃ ಎ ಓ ಅರ್ ಎಷ್ಟ್ ಆದೇಶ ಬವತ್ತಾರದೇಶ ಓಕಾರ ಋಕಾರ ಆದೇಶ ಅರ್ಥ ಆಯ್ತಲ್ವಾ ಮಕ್ಕಳೇ ಇಲ್ಲೂ ಕೂಡ ಎ ಓ ಅರ್ ಎಂಬುದು ಆದೇಶದ ಭಾಗದಲ್ಲಿ ಸೇರಿಕೊಳ್ಳುತ್ತೆ ಸ್ಥಾನಿ ನಿಮಿತ್ತ ಆದೇಶ ಪೂರ್ವ ಪದದ ಕೊನೆಯಲ್ಲಿ ಅ ಇದ್ದಾಗ ಅದು ಸ್ಥಾನಿ ಮುಂದೆ ಈ ಇರಬೇಕು ಅಂತ ಹೇಳ್ತೀವಲ್ಲ ಇದು ನಿಮಿತ್ತ ಅದಿದ್ದಾಗ ಏಕಾದೇಶವಾಗಿ ಎ ಎಂಬ ವರ್ಣ ಆದೇಶವಾಗಿ ಬರೋದರಿಂದ ಅದನ್ನು ಆದೇಶ ಅಂತ ಕರಿತೀವಿ ಮಕ್ಕಳೇ ಪಾಣನೀಯ ಸೂತ್ರ ಇದಂ ಅಸ್ತಿ ಆದ್ಗುಣ ಪಾಣೀಯ ಸೂತ್ರಂ ಕಿಂ ಆದ್ಗುಣ ಇಲ್ಲಿ ಪಾನೀಯಸೂತ್ರ ಒಟ್ಟಾರೆ ಎಷ್ಟು ಸೂತ್ರಗಳಿದ್ದಾವೆ ಅಂತ ಹೇಳಿದ್ರೆ ನಾಲ್ಕು ಸಾವಿರ ಬೃಹತ್ ಸೂತ್ರಗಳ ಸರಮಾಲೆ ಅಷ್ಟಾಧ್ಯಾಯಲ್ಲಿ ಎಂಟು ಅಧ್ಯಾಯಗಳನ್ನು ಒಳಗೊಂಡ ಗ್ರಂಥ ಅದರಲ್ಲಿ ನಾವು ಓದ್ಬೋದು ಅಂದ್ರ ಗುಣಸಂಧೇ ನಿಯಮ ಎಂ ದೃಶ್ಯತೆ ಪಶ್ಯ ಪೂರ್ವಪದಂತೆ ಅಕಾರ ಆಕಾರೋತ ಅಥ ಉತ್ತರಪದ ಇಕಾರ ಅಥವಾ ಈಕಾರ ತದ ಏಕಾರ

ಆದೇಶ ಬು ಏ ಅರ್ ಎತ್ತಷಿ ಆದೇಶ ಬಹತಿ ಅುಣಸಂಧಿ ಕಥ್ಯತೆ ವೀ ಓ ಅರ್ ಇವುಗಳ ಆದೇಶವಾದಲ್ಲಿ ಅದನ್ನು ನಾವು ಗುಣಸಂಧಿ ಅಂತ ಅರ್ಥೈಸ್ಕೊಳ್ಬೇಕು ಸಮೀಚನ ಹಾ ಅಗ್ರೆ ಗಾ ಪಶ್ಯ ಉದಾಹರಣೆ ಪಶ್ಯನ್ ಉಮೇಶ ಅಸ್ತಿ ಉಮಾ ಪ್ಲಸ್ ಈಶ ಉಮೇಶ सूर्योदयः सूर्या प्लस उदयः सूर्योदयः महर्षिः महा प्लस ऋषिः महर्षिः एवम् अस्ति पश्यन्तु कथम् अत्र नियमस्य समन्वयाः क्रियते पश्यन्तु उमा इत्यत्र आकारः अस्ति उत्तरपदस्य आदौ ईकारः श्रुयते अतः द्वयोः स्थाने एकारस्य आदेशः अभवत् अतः उमेशः इति उपसिद्धिः एवम् ಸೂರ್ಯೋದಯ ಪೂರ್ವಪದಂತೆ ಅಕಾರ ಅಸ್ತಿ ಉತ್ತರಪದ ಉಕಾರ ಅಸ್ತಿ ಓನೆ ಓಕಾರ ಮಹಾಪ್ಲಸ್ ಋಷಿ ಅಸ್ತಿ ಪೂರ್ವಪದ ಅಂತೆ ಆಕಾರ ಅಸ್ತಿ ಉತ್ತರಪದ್ ಋ ಇವರ್ಣಯತೆ ಅರ್ ಇ ಆದೇಶ ಮಕ್ಕಳೇ ಗಮನಿಸಿ ಆಶ ಆ ಇ ನಿಮಿತ್ತ ಆದೇಶ ಹೀಗೆ ಎಲ್ಲ ಕಡೆಗೂ ಉದಾಹರಣೆಗಳಲ್ಲಿ ಸ್ಥಾನಿ ನಿಮಿತ್ತ ಆದೇಶ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥೈಸ್ಕೊಂಡ್ರೆ ಸಂಧಿಯನ್ನು ಸುಲಭವಾಗಿ ತಿಳ್ಕೊಳ್ಬೋದು ಅಗ್ರೆ ಗಚಾ ವೃದ್ಧಿ ಸಂಧಿ ನಿಯಮ ಎಸ್ತಿ ಅ ಅಥವಾ ಆಕಾರ ಉತ್ತರಪದ ಎ ಅಥವಾ ಐಕಾರ ಶೂಯತೆ ಅಥವಾ ಓಕಾರ ಔಕಾರಯೋ ಉಪಸ್ಥಿತಿ ಯಾರ ಬರತಿ ತದ ಕ್ರಮಶಃ ಐ ಔಕಾರಯೋ ಆದೇಶವು ಪಶ್ಯಂತು ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಇರಬೇಕು ಉತ್ತರ ಪದದ ಆದಿಯಲ್ಲಿ ಎ ಅಥವಾ ಐ ಇರಬೇಕು ಇಲ್ಲ ಓ ಅಥವಾ ಔ ಇರಬೇಕು ಆಗ ಕ್ರಮವಾಗಿ ಐ ಎಂಬ ವರ್ಣದ ಆದೇಶವಾಗುತ್ತೆ ಅಥವಾ ಔ ಎಂಬ ಅಕ್ಷರದ ಆದೇಶವಾಗುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ಅತ್ರ ಗಾ ಅೂತ್ರ इति ಸೂತ್ರಮಸ್ತಿ ಸೂತ್ರಾನುಗುಣ ನಿಯಮ ವಿರಚಿತ ಅತ ಪೀಯಸೂತ್ರ ಅವಶ್ಯಂ ಅವಗಂತವ್ಯ ಮಕ್ಕಳೇ ಈಗಲೇ ನೀವು ಆ ಸೂತ್ರವನ್ನು ಕೂಡ ಚೆನ್ನಾಗಿ ಗಮನಿಸ್ತಾ ಹೋದರೆ ಕೊನೆಗೂ ಆ ಪ್ರ ಆಧರಿಸಿ ಪ್ರಶ್ನೆ ಇದ್ರೆ ಉತ್ತರಿಸಲಿಕ್ಕೆ ಅನುಕೂಲ ಆಗತ್ತೆ ವೃದ್ಧಿರೇಚಿ ವೃದ್ಧಿಸಂದೇಹೆ ಸೂತ್ರ ಅಗ್ರೆ ಗಚಾ ಪಶ್ಯಂತು ಪೂರ್ವಪದ ಅಂತೆ ಯದ

ಇವಾಗ ಸೂರ್ಯನಮಸ್ಕಾರ ಕ್ರಿಯೆ ತತ್ ಆರೋಗ್ಯ ದಿವ್ಯೌಷಧಂ ಇವ ದಿವ್ಯ ಔಷಧಂ ದಿವ್ಯೌಷಧಂ ಪಶ್ಯತು ಪಾರ್ಶ್ವೇವ ಅಸ್ತಿ ಅ ಮತ್ತು ಔ ಎರಡು ವರ್ಣಗಳ ಸ್ಥಾನದಲ್ಲಿ ಔ ಎಂಬ ಆದೇಶ ಬಂದಿದೆ ಇದಕ್ಕೆ ಸ್ಥಾನಿ ನಿಮಿತ್ತ ಆದೇಶ ಅಂತ ಹೇಳ್ತೀವಿ ವನ ಓಷಧಿ ವನೌಷಧಿ ಏಕೈಕ ದಿವ್ಯೌಷಧಂ ವನೌಷಧಿ

पुनः पुनः लेखनीयम अभ्यासः अतीव सुलभः स्मरणीयः अम्शः एतावत् पर्यंतम् एते अम्शः नातः प्रियचात्रः पश्यन्तु संधि ही नाम कति भेदाः संति ते के स्वर्णेदिर्गत संधि ही गुणसंधि ही वृद्धि संधि ही नियमः कहः उदाहरणानि कानि प्रियचात्रः एकत्र लिखंत समीचीन अवश्य अस्या कक्षाया स्मणीया अंश अग्रे गा पश्यतु ज्ञात विषय से दृढ़ीकरणा क्रियाकलाप दीयते लिखतु प्रथम प्रधान प्रश्न लिखत पश्यतु प्रिय छात्र अ ಆ ಎರಡು ವಿಭಾಗ ಕೊಟ್ಟಿದೆ ಅ ವಿಭಾಗದಲ್ಲಿ ಸವರ್ಣ ದೀರ್ಘ ಸಂಧಿಹಿ ಗುಣಸಂಧಿಹಿ ವೃದ್ಧಿ ಸಂಧಿಹಿ ಆ ವಿಭಾಗದಲ್ಲಿ ಆದ್ಗುಣ ಅಕಸವರ್ಣೆ ದೀರ್ಘ ವೃದ್ಧಿ ರೇತಿ ಅಂತ ಕೊಟ್ಟಿದೆ ಈಗಾಗಲೇ ನಾವು ಸೂತ್ರವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಯಾವ ಸಂಧಿ ಯಾವ ಸೂತ್ರ ಅಂತ ಗೊತ್ತಿದೆ ಹಾಗಾಗಿ ಸರಿಯಾದ ಸೂತ್ರವನ್ನು ಆ ಒಂದು ಸಂಬಂಧಿಸಿದ ಪ್ರಶ್ನೆಯ ಮುಂದೆ ಬರಿಬೇಕು ನೀವೆಲ್ಲ ಜಾಣರಿದೀರಾ ಈಗಾಗಲೇ ಬರಿತಾ ಇದ್ದೀರಾ ನೀವು ಅಲ್ವಾ ಮತ್ತೊಮ್ಮೆ ಹೇಳ್ತೀನಿ ಸವರ್ಣದೀರ್ಘಸಂಧಿಗೆ ಸಂಬಂಧಿಸಿದ ಸೂತ್ರವನ್ನು ಮುಂದಗಡೆ ಬರೀತಾ ಹೋಗಿ ಗುಣಸಂಧಿಗೆ ಸಂಬಂಧಿಸಿದ ಸೂತ್ರವನ್ನು ಬರೀರಿ ವೃದ್ಧಿಸಂಧಿಗೂ ಕೂಡ ಈಗಾಗಲೇ ಬರೆದಿದ್ದೀರಾ ಪಶ್ಯಾ ಉತ್ತರ ಸಂತ ಖಲ್ಲು ಪಶ್ಯತು ಅಕಸವರ್ಣ ದೀರ್ಘ ಆಗುಣ ವೃದ್ಧಿರೇಚಿ ಬಹುಸಮೀಚನ ಸಾಧು ಉತ್ತರ ಆನಂದಿ ಮಕ್ಕಳು ಉತ್ತರವನ್ನು ಸರಿಯಾಗಿ ಬರೆದಾಗ ಸಂಸ್ಕೃತ ಗುರುಗಳು ಅವಶ್ಯವಾಗಿ ಪ್ರಶಂಸೆ ಮಾಡ್ತಾರೆ ನಿಮ್ಮನ್ನು ನಿಮ್ಮ ಪ್ರಯತ್ನವನ್ನು ಶ್ಲಾಘಿಸ್ತಾರೆ ಪಶ್ಯತು ಸಾಧು ಉತ್ತರಾಣಿ ಉತ್ತರ ಸಂತ ಪಶ್ಯು ಅನ್ಯವಿಧ ಪ್ರಧಾನ ಪ್ರಶ್ನ ಸಮೂಹೇತರ ಪದ ಲಿಖತ ಗುಂಪಿಗೆ ಸೇರದ ಪದವನ್ನು ಬರೀಬೇಕಾಗತ್ತೆ ಮಹೋತ್ಸವ ತಥಾ ಮಹರ್ಷಿ ತಥೇತಿ ಪೂರ್ವರೂಪ ಗುಣ ವೃದ್ಧಿ ಲೋಪ ವಾಗ್ದೇವಿ ಗುರುಪದೇಶ ಪಿತ್ರಾದೇಶ ಏಕೈಕ ಯಾವುದೋ ಒಂದು ಪದ ಅಲ್ಲಿಗೆ ಸಂಬಂಧಿಸಿದ್ದಾಗಿರಲ್ಲ ಪ್ರತಿ ಪ್ರಶ್ನೆಯಲ್ಲಿಯೂ ಕೂಡ ತುಂಬ ಸರಳವಾಗಿದೆ ಪಶ್ಯಂತು ನೀವೆಲ್ಲ ಈ ಥರ ಬರೆದಿದ್ದೀರಾ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ ತಥಾಪಿ ತಥಾಪಿತಿ ಉತ್ತರಂ ಪ್ರಥಮ ಪ್ರಶ್ನಸ್ಯ ದ್ವಿತೀಯ ಪಶ್ಯಾಮ ಲೋಪ ಇ ಉತ್ತರಂ ಬಹು ಸಮೀಚನ ವಾಗ್ದೇವಿ ಇ ಉತ್ತರಂ ಅತೀವ ರಮಣೀಯ ಸುಂದರಮಸ್ತಿ ప్రియ ఛాత్రాత ప్రయత్న అవశ్యం శ్లాఘ్యా అగ్రే చతుర్థ పదం లిఖత కొట్టు పదవ కొ సంబంధించదవన్న కొడతీవి అది ఉత్తరగే ప్రశ్నయ మాత్ర కొడుతీ ఉత్తరవన్న నీవు బరీకూ ఇది ఇదే పరిచయం ఇది బేరబేరే హోళ్ తరగతి వరకు ఇదెలా కలుతుక చతుర్థ పదం లిఖత అంత కరీతీ నాస్మి సవర్ణదీర్ఘసంది కాంతేతి క సే లిఖ్యత గౌరీ ప్లస్ గౌరీశ ఏక ప్లస్ ఏకం అక్కరం లక్ష్యత గురూపదేశం గురు ప్లస్ ఉపదేశాంత మరి చంద్రప్లస్ ఉదయ అత్ర ఉత్తరం కం లెంతు ప్రియ ఛాత్ర అవశ్యం ప్రయత్నం కశ్యా ఉత్తరం కథమస్ సమీచీనం పశ్యూ प्रथमम् उत्तरम् गुणसंधि एवं द्वितीयम् उत्तरम् एकायकम् गुरु पदेशाहात्रा उत्तरमस्ती चंद्रोदयया बहुसमिचिनम् गुणसंधि ही एकायकम् एवं साधु उत्तरानि लिखितानि पश्यन्तु प्रियचात्राहा एतावत् पर्यंतम् स्वरसंधि विषये त्रयाहा संध्याहा नाताहा अस्माभी एवं अवशिष्टा त्रयाणाम् संधीनाम् परिचयः अग्रिमकक्षायां क्रियते समिचिनम् धन्यवादः शुभं भुयात् प्रियचात्राह पुनह पुनः पुनः पठनं पुनः पुनः अस्य अधीनं कुरुंतु तदा अवश्यं व्याकरणस्य विचारः सुलभतया ज्ञायते पुनः मिलामहा वदतु संस्कृतम् जयतु भारतम् धन्यवादः